ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಕದರ್ ಸಿನಿಮಾ. ಹೊಸ ವರ್ಷದಲ್ಲಿ ಹೊಸ ಕಂಟೆಂಟ್ ನಾನು ವಿಮರ್ಶೆ ಮಾಡ್ತಾ ಇರೋದು ಒನ್ ಆಫ್ ದಿ ಫೇಮಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಕ್ರಾಂತಿ ಚಿತ್ರದ ಟ್ರೈಲರ್ ಬಗ್ಗೆ. ಬನ್ನಿ, ತಡ ಮಾಡಿದೆ ಈ ಟ್ರೈಲರ್ ಹೇಗಿತ್ತು ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಟ್ರೈಲರ್ ರಿವ್ಯೂಗಳನ್ನ ನೋಡ್ಕೊಂಬಂದಪ್ಪ ನಾನು. ತುಂಬ ಜನ ಓಲ್ಡ್ ಅಂತಿದ್ದಾರೆ, ಓಲ್ಡ್ ಫ್ಯಾಷನ್ ಆಯಿತು ಅಂತಿದ್ದಾರೆ. ನಾನು ಅದಕ್ಕೆ ಏನು ನಮ್ಮಲ್ಲಿ ಮಾತ್ರ ಹಿಂಗೆನಾ ಅಂದ್ಬಿಟ್ಟು ಬೇರೆ ಭಾಷೆ ಟ್ರೈಲರ್ಗಳು ನೋಡಿದೆ. ವಾಲ್ಟರ್ ವೀರಯ್ಯ ನೋಡಿದೆ, ಆಮೇಲೆ ನಮ್ಮ ನಂದಮೂರಿ ಬಾಲಕೃಷ್ಣ ಅವ್ರದ್ದೊಂದು ನೋಡಿದೆ, ರೆಡ್ಡಿ ಅಂತ ಬರುತ್ತಲ್ಲ. ಆಮೇಲೆ ಧಮಾಕ ರವಿತೇಜ್ ಅವ್ರ ಟ್ರೈಲರ್ ನೋಡಿದೆ. ತಮಿಳಲ್ಲಿ ವಿಜಯ್ ಅವ್ರದ್ದು ವಾರಿಸು ಟ್ರೈಲರ್ ನೋಡಿದೆ. ಆಮೇಲೆ ಅಜಿತ್ ಅವ್ರದ್ದು ತುಣಿವು ಟ್ರೈಲರ್ ನೋಡಿದೆ. ಯಾಕಂದರೆ ಇವೆಲ್ಲ ರಿಲೀಸ್ ಆಗ್ತಾ ಇರೋದು ಈ ಮಂತಲ್ಲೇ, ಜನ್ವರಿಲೇ. ಅವ್ರದ್ದು ರವಿತೇಜರ್ ಮೂವಿ ಆಗಿರುತ್ತೆ ಅಂದ್ಕೋತೀನಿ, ಬಟ್ ಮಾಹಿತಿ ಇಲ್ಲ. ಬಟ್ ಇವರೆಲ್ಲ ಟ್ರೈಲರಲ್ಲೂ ಕಾಮನ್ ಪಾಯಿಂಟ್ಸ್ ಏನು ಗೊತ್ತಾ, ತುಣಿವು ಬಂದುಬಿಟ್ಟು ನಮ್ಮ ಕೋಟಿಗೊಬ್ಬತ್ರಿಯಲ್ಲಿರೋ ಪ್ಲಾಟ್ ಥರ ಅನ್ನಿಸ್ತು. ವಾರಿಸು ಬಂದುಬಿಟ್ಟು ನಮ್ಮ ದರ್ಶನ್ ಅವರ ತಾರಕ್ ಮತ್ತು ಅಪ್ಪು ಅವರ ರಾಜ್ಕುಮಾರ ಮಿಕ್ಸ್ ಅನ್ನಿಸ್ತು. ಆ್ಯಂಡ್ ವಾಲ್ಟರ್ ವೀರಯ್ಯ ಕೇಳಲೇಬೇಡಿ, ನಮಗೆ ಪೊಗರು ನೆನಪಾಯಿತು ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ. ಆ್ಯಂಡ್ ಇನ್ನೊಂದು ಯಾವ್ದು ಬಿಟ್ಟನಪ್ಪ ಟ್ರೈಲರು, ನಂದಮುನಿ ಬಾಲಕೃಷ್ಣ ಅವ್ರ ಬಗ್ಗೆ ಮಾತಾಡೋದೇ ಬೇಡ, ಅವ್ರ ಟ್ರೈಲರ್ ಟಾಪ್ ನಾಚು ಗೊತ್ತಲ್ಲ. ಸೊ ಈ ಥರ ಟ್ರೈಲರ್ಗಳ ಕ್ವಾಲಿಟಿ ಬೇರೆ ಭಾಷೆಗಳಲ್ಲೂ ಬರ್ತಾ ಇದೆಯಪ್ಪ. ಬಟ್ ಅವ್ರಿಗೆ ರೀಚ್ ಹೆಂಗೆ ಸಿಗ್ತಾ ಇದೆ ಯೋಚನೆ ಮಾಡಿದ್ದೀರಾ? ಏನು ಅಂತ ಎಕ್ಸ್ಪೆಕ್ಟೆಡ್, ಏನು ಎಕ್ಸ್ಟ್ರಾಡ್ನರಿ ಕಂಟೆಂಟ್ ಇಟ್ಕೊಂಡವ್ರೇನು ಬರ್ತಾ ಇಲ್ವಲ್ಲ ಟ್ರೈಲರ್ಸಲ್ಲಿ ಪ್ರೆಸೆಂಟೇಷನ್ ನೋಡಿದ್ರೆ? ಅವ್ರ ಕಂಟೆಂಟ್ ಹೆಂಗಿದೆ ಬಟ್ ಅವ್ರ ವ್ಯೂಸ್ ಹೇಗಿದೆ? ಬಟ್ ನಮ್ಮಲ್ಲಿ ಯಾಕಿಂಗೆ, ದರ್ಶನ್ ಅವರು ಈಗ ಫೇಮಸ್ ಸ್ಟಾರು, ಹೈಯೆಸ್ಟ್ ಫ್ಯಾನ್ ಬೇಸ್ ಹೊಂದಿರೋ ಆ್ಯಕ್ಟರು. ಅವ್ರ ಸಿನಿಮಾದ ಕ್ರಾಂತಿ ಟ್ರೈಲರ್ ರಿಲೀಸ್ ಆಗಿದೆ. ಇದರೊಳಗೆ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ನನಗೆ 80% ತುಂಬ ಇಷ್ಟ ಆಯಿತು. ಟ್ರೈಲರ್ ಕಟ್ಸು, ಆ ಡೈಲಾಗ್ಸು, ಕ್ಲಾಸಿಕ್ ಕಂಟೆಂಟ್ನ ಕನ್ವೆ ಮಾಡಿರೋದು ವಿತ್ ಆ BGM. ಇನ್ 20%ಅಲ್ಲಿ ನನಗೊಂದು ಸ್ವಲ್ಪ ಮೈನಸ್ ಪಾಯಿಂಟ್ಸ್ ಹೊಡೆದ್ವು. ಏನೂ ಮಾಡೋಕ್ಕಾಗಲ್ಲ, ನಾವು ಟ್ರೈಲರ್ ನೋಡಿ ಸಿನಿಮಾನ ಜಡ್ಜ್ ಮಾಡೋಕ್ಕೆ ನಾವು ಟ್ರೈಲರ್ ನೋಡಿ ಸಿನಿಮಾನ ಜಡ್ಜ್ ಮಾಡೋಕ್ಕಾಗಲ್ಲ ನೋಡಿ. ಬಿಕಾಸ್ ಟ್ರೈಲರ್ ಇಸ್ ಅಂಡ್ ಜಸ್ಟ್ ಆ್ಯನ್ ಇನ್ವಿಟೇಷನ್. ನಾವು ಮದುವೆಗೆ ಹೋಗ್ಬೇಕಾದ್ರೆ ಇನ್ವಿಟೇಷನ್ ಕಾರ್ಡ್ ಹೇಗಿರಲಿ, ನಮ್ಮ ಮದುವೆಯಲ್ಲಿರೋ ಊಟ ತಾನೇ ಟೇಸ್ಟ್ ನೋಡೋದು, ಅಥವಾ ಗ್ರ್ಯಾಂಡಿಯರ್ ಸೆಟ್ಸ್ ಅಲ್ಲಿ ತಾನೇ ಅನ್ಭವಿಸೋ ಹಾಗೆ. ನನಗನ್ಸೋದು ನಾವು ಈ ಸಿನಿಮಾನ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಅಲ್ಲಿ ಯಾಕೆ ಈ ಬಿಲ್ಡಪ್ಸ್ಗಳೆಲ್ಲ ಓವರ್ ಆಗಿದ್ದಾವೆ ಅಥವಾ ಕಂಟೆಂಟಿಗೆ ಹಂಗೆ ಮ್ಯಾಚ್ ಮಾಡ್ಕೊಂಡು ಹೋಗ್ತಾವ, ಸಾಂಗ್ಸು ಕಂಟೆಂಟ್ ಒಳಗೆ ಇದೆಯಾ, ಇವ್ರು ಹೇಳಿರೋ ಪ್ರಕಾರ ಎಲ್ಲ ಕಂಟೆಂಟ್ ಬಿಟ್ಟು ನಾವು ಆಚೆಗೆ ಹೋಗಿಲ್ಲ ಅಂತಿದ್ದಾರೆ. ಅವ್ರು ಟ್ರೈಲರು ಸ್ವಲ್ಪ ಅದರೊಳಗೆ ಇದ್ದಾರೆ, ಬಟ್ ಅಂಥ ಪವರ್ಫುಲ್ಲು ಬೇಕು ಬೇಕು ಅಂತ ಮಾಸಿ ಡೈಲಾಗ್ಸ್ ಇಲ್ಲ. ಐ ನೋ, ಕ್ಲಾಸಿಕ್ ಟ್ರೈಲರ್ ನೋಡೋಣ. ಈ ಟ್ರೈಲರ್ ಎಲ್ಲ ಇಷ್ಟ ಆಯಿತು, ಹರಿಕೃಷ್ಣ ಅವ್ರ BGM ಇಷ್ಟ ಆಯಿತು. ಆ್ಯಂಡ್ ಏನು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ರಚಿತಾ ರಾಮ್ ಅವರು, ದರ್ಶನ್ ಅವ್ರ ಸೀಕ್ವೆನ್ಸು, ಟ್ರೈನ್ ಸೀಕ್ವೆನ್ಸು, ಆಮೇಲೆ ಅವ್ರಿಗೆ ಎಂಟ್ರಿ, ಸಾಧು ಕೋಕಿಲ್ ಅವ್ರ ಎಂಟ್ರಿ, ಮತ್ತು ಲಾಸ್ಟು ಈ ಸೀನ್ಸು, ಇವೆಲ್ಲ ಅವಾಯ್ಡ್ ಮಾಡಿದರೆ ಟ್ರೈಲರ್ ಇನ್ನೂ ಸೂಪರಾಗಿ ಒಂದು ಸ್ಟ್ರಾಂಗ್ ಕಂಟೆಂಟ್ ಇರೋ ಟ್ರೈಲರ್ ಅಂತ ಗೊತ್ತಾಗಿರೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಎಲಿವೇಷನ್ಸು ದರ್ಶನ್ ಸರ್ಗೆ ಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಬಟ್ ಅವರು ಅವ್ರ ಫ್ಯಾನ್ಸ್ ಗೊತ್ತು, ಅವ್ರಿಗೆ ಇಷ್ಟು ಸಿಕ್ಕಿದ್ರು ಅಷ್ಟು ಹಬ್ಬ ಮಾಡ್ತಾರೆ, ನೋಡೋಣ. ಈ ಸಿನಿಮಾ ನನಗೆ ಟ್ರೈಲರು ಪರ್ಸ್ನಲಿ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದಿತ್ತು. ಬಟ್ ಈ ಮೈನಸ್ ಪಾಯಿಂಟ್ಸ್ಗಳನ್ನ ಒಂದು ಸ್ವಲ್ಪ ಇವರು ಅವಾಯ್ಡ್ ಮಾಡಿದರೆ ಸಿನಿಮಾ ಇನ್ನೂ ಚೆನ್ನಾಗಿರೋದು. ಬಟ್ ಇವೆಲ್ಲ ಕೌಂಟ್ ಆಗಲ್ಲ ರೀ, ಸಿನಿಮಾ ಹೋಗ್ಬಿಟ್ಟು ನಾವು ಫಸ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಮ ರಿಯಲ್ ಕ್ರಾಂತಿ ಯಾವುದು ಅಂತ. ಆ್ಯಂಡ್ ರವಿಚಂದ್ರನ್ ಅವ್ರಿಗೆ ಬರೋ BGM ಇಷ್ಟ ಆಯಿತು, ದರ್ಶನ್ ಅವರು ಕ್ಲಾಸಿ ಡೈಲಾಗ್ಸ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇನ್ನು ನೋಡೋಣ ಹರಿಕೃಷ್ಣ ಅವ್ರ ಕೈ ಚಳಕ ಹೇಗಿರುತ್ತೆ. ಮ್ಯೂಸಿಕಲ್ ಮೋಡಿ ಮಾಡಿದ್ದಾರೆ, ಇನ್ನು ನಿರ್ದೇಶನದಲ್ಲಿ ಆಲ್ರೆಡಿ ಯಜಮಾನ ಮಾಡಿದ್ದಾರೆ ಪಾರ್ಟ್ನರ್ಶಿಪ್ ಆಗಿ. ಈಗ ಸಿಂಗಲ್ ಆಗಿ ಕ್ರಾಂತಿಲಿ ಹೇಗೆ ಕಮಲ್ ಮಾಡ್ತಾರೆ ನೋಡೋಣ. ಇದಾಗಿತ್ತು ನನ್ನ ಸಣ್ಣ ವಿಮರ್ಶೆ. ನಿಮ್ಗೆ ಇಷ್ಟ ಆಗಿದರೆ ಈ ವಿಮರ್ಶೆ ಜೆನ್ಯೂನ್ ಎಷ್ಟಾಗುತ್ತೋ ಅಷ್ಟು ಆನೆಸ್ಟ್ ಆಗಿ ಹೇಳಿದ್ದೀನಿ. ನನಗೆ ಗೊತ್ತು ಕೆಲವು ಮೈನಸ್ ಪಾಯಿಂಟ್ಸ್ಗಳನ್ನೆಲ್ಲ ಕೆಲವರು ಹೇಳಲ್ಲ, ಬಟ್ ನಾನು ಹೇಳಿದ್ದೀನಿ. ಬಟ್ ಅಂತ ನಾನು ಹೇಳ, ಬೇರೆ ಭಾಷೆಗಳ ಟ್ರೈಲರ್ಗಳು ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ಒಂದು ರೇಸಲ್ಲಿ ನಿಲ್ಲುತ್ತೆ ಈ ಪ್ರೆಸೆಂಟ್ ಟೈಮಲ್ಲಿ ಈ ಥರ ಕಂಟೆಂಟ್ಸಲ್ಲಿ, ಕ್ವಾಲಿಟಿಲಿ ಅದಂತೂ ಗ್ಯಾರಂಟಿ. ಸೊ ಥ್ಯಾಂಕ್ ಯು, ನೀವು ನೋಡಿದ್ದು ಕದಾ ಸಿನಿಮಾ ಯೂಟ್ಯೂಬ್ ಚಾನಲ್. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಇದರೊಳಗೆ ಒಳ್ಳೊಳ್ಳೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ಸ್ ಇದ್ದಾವೆ. ಥ್ಯಾಂಕ್ ಯು, ಧನ್ಯವಾದ.